ಅಂತವನ ಪರವಾಗಿ ಈ ದೇಶದ ಮುಸ್ಲಿಮರು ಬಾಬರ್ ಆಕ್ಷನ್ ಕಮಿಟಿ ಅಂತ ಮಾಡ್ಕೊಳ್ತಾರಲ್ರಿ ಕಾಂಗ್ರೆಸ್ ನವರು ಅವತ್ತಿನ ಸಮಾಜ ಅವತ್ತಿನ ಜನ ಯಾಕೆ ಬಾಬರ್ ಯಾರು ಒಬ್ಬ ದ್ರೋಹಿ ದ್ರೋಹಿ ನೀಚ ಮತಾಂಧ ನಮ್ಮ ದೇವಸ್ಥಾನವನ್ನ ಒಡೆದಂತ ನೀಚನ ಪರವಾಗಿ ದೇಶದ ಮುಸ್ಲಿಮರು ನಿಂತಕೊಳ್ಳಲಾದ್ರೆ ನಾವು ಯೋಚನೆ ಮಾಡಬೇಕಾಗಿತ್ತು ನೋ ಇಲ್ಲ ಪುರಾವೆ ಕೊಡಿ ಪ್ರೂಫ್ ಕೊಡಿ ಅಲ್ಲೇ ರಾಮ ಹುಟ್ಟಿದ್ದ ಅಂತ ಏನಿ ಸರ್ಟಿಫಿಕೇಟ್ ಎಲ್ಲಿದೆ ಕೊಡ್ರಿ ಒಬ್ಬ ಕರುಣಾನಿಧಿ ಅಂತ ಇದ್ದ ಇಲ್ಲಿ ಪಕ್ಕದ ತಮಿಳುನಾಡಿನವನು ಸೇತುವೆ ಕಟ್ಟಿದ ತಕ್ಷಣ ಸೇತುವೆ ರಾಮ ಸೇತುವೆ ಇದನ್ನ ರಾಮ ಕಟ್ಟಿದಾನ ಅಂತ ಹೇಳಿ ನಾವಲ್ಲ ಅಮೆರಿಕಾದ ವಿಜ್ಞಾನಿಗಳ ಫೋಟೋ ತೆಗೆದು ಕಳಿಸಿದ ಮೇಲೆ ಗೊತ್ತಾಯ್ತು ರಾಮ ಸೇತುವೆ ಇದೆ ಅಂತ ಹೇಳಿ ಕರುಣಾನಿಧಿ ಸತ್ತೋಗಿದಾನೆ ಆದರೂ ನಿಮಗೆ ಹೇಳ್ತೀನಿ ಅವನು ಕೇಳಿದ ಈ ರಾಮ ಕಟ್ಟಿದ್ದಕ್ಕೆ ಯಾವ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದಿದಾನೆ ಅಂತನೋ ಸರ್ಟಿಫಿಕೇಟ್ ತೋರಿಸಿ ಅಂತ ಹೇಳಿದ್ರು ನಾನು ಹೇಳಿದೆ ಬೋಸುಡಿಕೆ ಕರುಣಾನಿಧಿ ನಾವು ರಾಮ ಸೇತುವೆ ಅಲ್ಲೇ ಇತ್ತು ಅಲ್ಲೇ ಕಟ್ಟಿದನೆ ಅವನೇ ಕಟ್ಟಿದನೆ ಅಂತ ಸಾವಿರ ಪ್ರೂಫ್ ಗಳನ್ನು ಕೊಡ್ತೀವಿ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದೆ ಅಂತ ಏನು ಪ್ರೂಫ್ ಇದೆ ಈ ದೇಶದಲ್ಲಿ ಹುಟ್ಟಿ ರಾಮನ ಬಗ್ಗೆ ಕೇಳುವಂತ ಎಂಥ ದುರ್ದೈವರಿ ಪ್ರೂಫ್ ಹೇಳ್ತೀರಿ ರಾಮಾಯಣದಲ್ಲಿ ಒಂದು ಸಾವಿರ ಸಲಕ್ಕಿಂತ ಹೆಚ್ಚು ಉಲ್ಲೇಖ ಮಾಡಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಏನು ಅಯೋಧ್ಯ 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 ಅಂತ ಹೇಳಿ ಉಲ್ಲೇಖ ಮಾಡಿದಂತ ಅಲ್ಲಿ ಅದಕ್ಕಿಂತ ಪ್ರೂಫ್ ಬೇಕಾ ನಾವು 100 ಕೋಟಿ ದಿನ ಈ ದೇಶದಲ್ಲಿ ಹುಟ್ಟಿದಂತ ರಾಮನ ಆರಾಧಕರು ಇದೀವಿ ನಾವು ರಾಮನ ಮಣ್ಣಿನ ಮಕ್ಕಳು ಇದೀವಿ ನಾವು ನಾವು ಹೇಳ್ತಾ ಇದೀವಿ ಅಯೋಧ್ಯದಲ್ಲಿ ಈ ರಾಮ ಹುಟ್ಟಿದ ಸ್ಥಳ ಅಂತ ನಾವು ಹೇಳ್ತಾ ಇದೀವಿ ಇನ್ಯಾವುದೇ ಪ್ರೂಫ್ ಬೇಡ ಬಾಬರನ ಪರವಾಗಿ ನಿಂತಕೊಳ್ಳುವಂತವರು ಒದ್ದು ಓಡಿಸುವಂತ ಶಕ್ತಿ ಸಾಮರ್ಥ್ಯ ಈ ದೇಶದಲ್ಲಿ ಇರಬೇಕಾಗಿತ್ತು ಆದ್ರೆ ಕೋರ್ಟ್ ಹೇಳಬೇಕಾಯ್ತ್ರಿ 72 ವರ್ಷ ಕೋರ್ಟ್ ಹೇಳಬೇಕಾಯ್ತು ಅದಕ್ಕೆ ನರೇಂದ್ರ ಮೋದಿ ಬರಬೇಕಾಯ್ತು ಸೋ ಕೋರ್ಟಿನಿಂದ ಆರ್ಡರ್ ಬಂದ ನಂತರ ಇವತ್ತಿಗೂ ಆಟ ಆಡ್ತಾ ಇದ್ದಾರೆ ಇವತ್ತಿಗೂ ಆಟ ಆಡ್ತಾ ಇದ್ದಾರೆ ಅಲ್ಲಿ ಮತ್ತೆ ಬಾಬರ್ ಮಸೀದಿ ಕಟ್ತೀವಿ 100 ಬಾಬರ್ ಮಸೀದಿ ಕಟ್ತೀವಿ ಇದು ಅನ್ಯಾಯ ಆಗಿದೆ ಹಾಗೆ ಹೀಗೆ ಸುಪ್ರೀಂ ಕೋರ್ಟ್ ಮೇಲೆ ಇವತ್ತು ಉರಿದು ಬಿಳ್ತಾ ಇದ್ದಾರೆ ಬಂಧುಗಳೇ ಇನ್ನಾದರೂ ಜಾಗೃತೆ 100 ಬಾಬರ್ ಅಲ್ಲ 1000 ಬಾಬರ್ಗಳ ಬಂದರೂ ಕೂಡ ಈಗ ಅಯೋಧ್ಯದಲ್ಲಿ ಕಟ್ತಾ ಇರುವಂತಹ ರಾಮ ಮಂದಿರ ಒಂದು ಕಲ್ಲಲ್ಲಾಡಿಸಕ್ಕಾಗುವುದಿಲ್ಲ ಒಂದು ಕಲ್ಲಲ್ಲಾಡಿಸಕ್ಕಾಗುವುದಿಲ್ಲ 200 ಅಡಿ ಆಳದ ಪಾಯ ತಳಪಾಯವನ್ನು ಹಾಕ್ತಾ ಇದ್ದಾರೆ 300 ಅಡಿ ಉದ್ದ 200 ಅಡಿ ಅಗಲ 3 ಅಂತಸ್ತಿನ ಭವ್ಯ ರಾಮ ಮಂದಿರ ದೇಶದ ಜಗತ್ತಿನಲ್ಲಿ ಏವನ್ನ ಮಂದಿರ ಆಗ್ತಾ ಇದೆ ಇದು ಬರೇ ಕಲ್ಲಿನ ಕಟ್ಟಡ ಅಲ್ಲ ರಾಮನ ಭಕ್ತಿ ರಾಮನ ಶಕ್ತಿ ರಾಮನ ಭಾವನೆ ಈ 100 ಕೋಟಿಯ ಜನರ ಶಕ್ತಿ ಅಯೋಧ್ಯದಲ್ಲಿ ಮಂದಿರದಲ್ಲಿ ಇದೆ ಅಂತ ನೆನಪಿಟ್ಕೊಳ್ಳಿ ಸೋ ಈಗ ಜಾಗೃತಿ ಆಗಬೇಕು ಈಗಿರುವಂತ ಇಲ್ಲಿ ಮುಸ್ಲಿಮರಿಗೆ ಹೇಳಬೇಕಾಗಿತ್ತು ಹೇಳಬೇಕಾಗಿದೆ ಬಾಯಿ ಮುಚ್ಚಿಕೊಂಡು ಇನ್ನು ನಾವು ಕೋರ್ಟ್ಗೆ ಹೋಗುವುದಿಲ್ಲ ಇನ್ನು ಹೋರಾಟ ಮಾಡುವುದಿಲ್ಲ ನಮಗೆ ಕೃಷ್ಣ ಹುಟ್ಟಿದ ಸ್ಥಳ ಮಥುರಾ ಮತ್ತು ಕಾಶಿ ವಿಶ್ವನಾಥನ ಆ ಎರಡು ಮಸೀದಿ ಆಗಿದವಲ್ಲ ಅವನು ಎರಡು ಕೂಡ ಬಾಯಿ ಮುಚ್ಚಿಕೊಂಡು ಕೊಡಬೇಕು ಅವನು ಎರಡು ಕೂಡ ಭವ್ಯ ದಿವ್ಯ ಮಂದಿರವನ್ನು ಕಟ್ಟವರು ಅಂತ ಸಂಕಲ್ಪವನ್ನ ಈ ರಾಮ ಮಂದಿರದ ನಿರ್ಮಾಣದ ಹಿನ್ನೆಲೆಯಲ್ಲಿ ನಾವು ಮಾಡೋರಿದೀವಿ ಅಂತ ನೆನಪಿಟ್ಕೊಳ್ಳಿ ಸೊ ಬಂಧುಗಳೇ ಒಕ್ಕೂಟದ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಈ ಒಂದು ಮನೆಯನ್ನು ಉಳಿಸೋಗೋಸ್ಕರ ನಾವು ಒಟ್ಟಾಗಬೇಕಾಗಿದೆ ಒಂದಾಗಬೇಕಾಗಿದೆ ಸಾಯೋದು ನಿಶ್ಚಿತ ಆ ಸಾವಿನ ಮಧ್ಯದಲ್ಲಿ ನಮ್ಮ ಬದುಕು ಇದೆಯಲ್ಲ ಆ ಬದುಕಿಗೆ ಒಂದು ಮೆರಗನ್ನು ಕೊಡಬೇಕಾಗಿದೆ ತಾಕತ್ ಕೊಡಬೇಕಾಗಿದೆ ಶಕ್ತಿ ಕೊಡಬೇಕಾಗಿದೆ ಸ್ವಾಭಿಮಾನ ಉಳಿಸಬೇಕಾಗಿದೆ ದೇಶಭಕ್ತಿಯನ್ನು ಕೊಡಬೇಕಾಗಿದೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಆ ಕಾರ್ಯವನ್ನು ಮಾಡಬೇಕಾಗಿದೆ ಈ ಬದುಕು ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಮ್ಮ ಬದುಕನ್ನು ಸರಾಯಿ ಕುಡಿಯೋದನ್ನು ನಿಲ್ಲಿಸಿ ನಮ್ಮ ಯುವ ಶಕ್ತಿ ಇವತ್ತು ಬರ ಸರಿಯಾಗಿ ಕುಡಿದು ಬಿದ್ದು ಅಲ್ಲಾಡ್ತಾ ಇರುವಂತವ್ರು ಇವತ್ತು ಶಕ್ತಿ ಹೀನರಾಗಿದ್ದೀವಿ ಡ್ರಗ್ ಸೇವನೆ ಇವತ್ತು ನಡೀತಾ ಇರುವಂತಹ ನಮ್ಮನ್ನ ವೀಕ್ ಮಾಡೋಕೋಸ್ಕರ ನಮ್ಮನ್ನ
ಹಾಳುಮಾಡೋಕೋಸ್ಕರನೇ ವ್ಯವಸ್ಥಿತ ಷಡ್ಯಂತ್ರ ಇದೆ. ಗುಟ್ಕಾ ತಿನ್ನೋದನ್ನು ನಿಲ್ಲಿಸಿ ಸ್ವಲ್ಪ ವ್ಯಾಯಾಮ, ಸ್ವಲ್ಪ ಶಕ್ತಿ ಗಳಿಸ್ಕೊಳ್ಳುವಂತ ತಾಕತ್ತು ಬೆಳೆಸ್ಕೊಳ್ಳುವಂತಹ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಸೊ ಅಂತ ಒಂದು ಶ್ರೇಷ್ಠ ಕಾರ್ಯವನ್ನ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಮಾಡೋಕೋಸ್ಕರನೇ ನಾವೆಲ್ಲರೂ ಮಾಡಬೇಕಾಗಿದೆ ಅಂತ ಒಂದು ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ಈ ಒಕ್ಕೂಟದ ಮೂಲಕ ಒಂದು ಸಂದೇಶವನ್ನ ಪ್ರತಿಯೊಬ್ಬ ಇಲ್ಲಿ ಕೂತಂತವ್ರು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಹಿಂದೂ ಸಮಾಜವನ್ನ ಜಾಗೃತಿ ಮೂಡಿಸುವಂತ ಈ ಕಾರ್ಯವನ್ನ ಹೇಳುವಂತ ಪಾಕಿಸ್ತಾನ ನಂದಿದೆ. ಇವತ್ತಿಲ್ಲ ನಾಳೆ ಪಾಕಿಸ್ತಾನದ ಲಾಹೋರದ ಮೇಲೆ ಕೇಸರಿ ಬಾವುಟವನ್ನ ಹಾರಿಸಿ ಮುಸ್ಲಿಮರ ನಿಂದ ಅಲ್ಲ, ಜಿನ್ನಾದ ನಿಂದ ಅಲ್ಲ, ಅದು ಇಮ್ರಾನ್ ನಿಂದ ಅಲ್ಲವೇ ನಮ್ದಿದೆ ಅದು. ಸೊ ಇವತ್ತಿಲ್ಲ ನಾಳೆ ಪಾಕಿಸ್ತಾನವನ್ನು ಕೂಡ ತಗೊಳ್ಳೋರು, ಅಫ್ಘಾನಿಸ್ತಾನವನ್ನು ತಗೊಳ್ಳೋರು, ಇವೆಲ್ಲ ನಮ್ದೇ ಇದಾವೆ. ಆ ತಗೊಳ್ಳೋಗೋಸ್ಕರನೇ ದೇಶಾಭಿಮಾನ, ಒಗ್ಗಟ್ಟು, ಜಾಗೃತಿ ಮೂಡಿಸುವಂತ ಕಾರ್ಯ ಸಂದೇಶವನ್ನ ಈ ಜಾಗೃತಿ ಸಮಾವೇಶದಲ್ಲಿ ನಾವೆಲ್ಲರೂ ತಗೊಂಡು ಹೋಗೋಣ ಅಂತ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ.